Hello friends, welcome to my channel. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ 2019 ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಅದೇನಪ್ಪ ಅಂದರೆ ಸೊ 2019ಲ್ಲಿ ಯಾರ್ಯಾರು ಪಾಸ್ ಔಟ್ ಆಗಿದ್ದಾರಲ್ಲ, ಸೊ ಡಿಪ್ಲೊಮೋ, ಸೆಕೆಂಡ್ PUC, ಇಂಜಿನಿಯರಿಂಗ್, ಮೆಡಿಸಿನ್, ವೆಟರ್ನರಿ, ಸೊ ಎಲ್ಲ ಫೀಲ್ಡ್ಸಲ್ಲಿ ಯಾರು 2019ಲ್ಲಿ ಪಾಸ್ ಔಟ್ ಆಗಿದ್ದಾರಲ್ಲ, ಸೊ ಇದು ಫಾರ್ SC ST ಗೆ ಸ್ಕಾಲರ್ಶಿಪ್ ಬರುತ್ತೆ. ಅದನ್ನು ಆ ಸ್ಕಾಲರ್ಶಿಪ್ ಹೇಗೆ ಹಾಕಬೇಕು ಮತ್ತು ಅಪ್ಲಿಕೇಶನ್ ಹೆಂಗೆ ಫಿಲ್ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಥರ ತುಂಬ ನೋಟಿಫೈ ಮಾಡ್ತೀನಿ, ಸೊ ನಿಮ್ಗೆ ಹೆಲ್ಪ್ ಆಗಲಿ. ಸೊ ಅಪ್ಲಿಕೇಶನ್ ಹೆಂಗೆ ಹಾಕ್ಬೇಕಂದ್ರೆ, ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಂಡ್ ತನಕ ನೋಡಿ, ಸೊ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಅದು ಕ್ಲೀನಾಗೆಲ್ಲ ಫಿಲ್ ಮಾಡಿ, ಏನಾದರೂ ರಾಂಗ್ ಫಿಲ್ ಮಾಡಿಬಿಡಿ. ಸೊ ಈಗ ಅಪ್ಲಿಕೇಶನ್ ಹಾಗೆ, ಸೊ ಫಸ್ಟ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ, ಕ್ರೋಮಲ್ಲಿ ಇದ್ರೆ ಟೈಪ್ ಮಾಡಬೇಕು. ಸೊ ಸೆಕೆಂಡ್ PUC ಅಂತ, ಸೆಕೆಂಡ್ PUC ಪ್ರೈಸ್ ಮನಿ ಅಂತ ಟೈಪ್ ಮಾಡಿದೆ. ಸೊ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಹೋಮ್ ಪೇಜ್ ಇದೆಯಲ್ಲ, ಇಲ್ಲಿ ನೋಡಿ ಆ ಪ್ರೈಸ್ ಮನಿ, ಸೆಕೆಂಡ್ PUC ಆ್ಯಂಡ್ ಡಿಪ್ಲೊಮಾ ಇದೆಯಲ್ಲ, ಸೊ ಈ ಪೇಜ್ ಓಪನ್ ಮಾಡಬೇಕು. ಸೊ ಓಪನ್ ಮಾಡಿಕೊಂಡ್ರೆ, ಸೊ ಓಪನ್ ಮಾಡಿಕೊಂಡ್ರೆ, ಸೊ ಇದು ಹೋಮ್ ಪೇಜ್ ಈ ಥರ ಬರುತ್ತೆ, ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ನೋಡಿ ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆ ಅಂತ. ಸೊ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂದರೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಿದ್ಮೇಲೆ ಒಂದು ತೊಗೊಂಡೋಗಿ ಇದು ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸ್ಗೊಂದು, ಅಂದರೆ ಈ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆಲ್ಲ ಅದ್ರ ಜೊತೆಗೆ ಇದು ಹಾಕಿರೋ ಅಪ್ಲಿಕೇಶನ್ ತೊಗೊಂಡು ಕೊಡಬೇಕು. ಸೊ ಲಾಸ್ಟ್ಗೆ ಅದು ಎಕ್ಸ್ಪ್ಲೇನ್ ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು ನೋಡಿ, ಸೆಕೆಂಡ್ PUC, ಸೆಕೆಂಡ್ PUC ಆ್ಯಂಡ್ 3 ಇಯರ್ ಡಿಪ್ಲೊಮಾ ಎಷ್ಟು ಬರುತ್ತೆ ಅಂದರೆ, ಸೊ 20,000 ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎನಿ ಪೋಸ್ಟ್, ನೆಕ್ಸ್ಟ್ ಎನಿ ಡಿಗ್ರಿ, ಎನಿ ಡಿಗ್ರಿ 25,000 ಬರುತ್ತೆ. ಎನಿ ಪೋಸ್ಟ್ ಗ್ರಾಜುಯೇಟ್ ಲೈಕ್ MA, MSc ಅವ್ರಿಗೆಲ್ಲ 30,000 ಬರುತ್ತೆ. ಇಲ್ಲಿ ನೋಡ್ಬೋದು ಅಗ್ರಿಕಲ್ಚರ್ ಮತ್ತು ಇಂಜಿನಿಯರಿಂಗ್ ಆ್ಯಂಡ್ ವೆಟರ್ನರಿ, ಸೊ ಇಲ್ಲಿರೋ ಎಲ್ಲರೂ ಸಹ ಅಪ್ಲಿಕೇಶನ್ ಹಾಕಿ ಇದರ ಹಾಕಬೇಕು, ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಏನೇನು ರಿಕ್ವೈರ್ಮೆಂಟ್ಸ್ ಅಂತ. ಸೊ ಇಲ್ಲಿ ನೋಡ್ಬೋದು, ಸೊ ಡಿಪ್ಲೊಮಾ ಬಂದುಬಿಟ್ಟು CGPA 6 ಇರಬೇಕು, ಮತ್ತು ಸೆಕೆಂಡ್ PUC ಬಂದುಬಿಟ್ಟು 60% ಇರಬೇಕು. ಸೊ ಅಂದರೆ 20,000 ಬರಬೇಕಂದ್ರೆ, ಸೊ ಮಿಕ್ಕಿರೋದೆಲ್ಲ ಎಲ್ಲ ಇದೆಯಲ್ಲ, ಸೊ ಅವೆಲ್ಲ ಮಿನಿಮಮ್ ಇನ್ನೋಡು ಮಿನಿಮಮ್ ಇಸ್ 6.00 ಇರಬೇಕು. ಸೊ ಸ್ಕಾಲರ್ಶಿಪ್ ಬರಬೇಕಂದ್ರೆ ಅದಕ್ಕಿಂತ ಕೆಳಗೆ ಬಂದು ಸ್ಕಾಲರ್ಶಿಪ್ ಬರೋಲ್ಲ, ಇದೊಂದು ರಿಕ್ವೈರ್ಮೆಂಟ್ಸು. ಸೊ ಇಲ್ಲಿ ನೋಡ್ಬೋದು ಪರ್ಟಿಕ್ಯುಲರಾಗಿ ಏನು ಕೊಟ್ಟಿದ್ದಂದರೆ, ಆನ್ಲೈನ್ ಅಪ್ಲಿಕೇಶನ್ ಓನ್ಲಿ ದೋಸ್ ಹೂ ಪಾಸ್ ಇನ್ 2019ಲ್ಲಿ ಯಾರು ಪಾಸ್ ಆಗಿದ್ದಿರಲ್ಲ, ಸೊ ಅವ್ರಿಗೆ ಮಾತ್ರ ಈ ಅಪ್ಲಿಕೇಶನ್ ಹಾಕುತ್ತೆ, 2018 ಅವ್ರು ಹಾಕೋಕ್ಕಾಗಲ್ಲ, ಸೊ ಅದರಲ್ಲಿ ಸ್ಕಾಲರ್ಶಿಪ್ ಬರೋದಿಲ್ಲ. ಸೊ ಈಗ ಹಿಂಗೆ ಹಾಕ್ಬೇಕಂತ ನೋಡೋಣ. ಸೊ ಈ ಥರ ಕ್ಲಿಕ್ ಮಾಡಿಕೊಂಡ್ರೆ, ಸೊ ಇದು ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಫಾರ್ಮ್ ಹೇಗೆ ಮಾಡ್ಕೋಬೇಕಂತ ಇಲ್ಲಿ ನೋಡ್ಕೊ. ಫಸ್ಟ್ ಇಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್, ಮತ್ತು ಸೊ ಎಂಟರ್ ಯುವರ್ ನೇಮ್ ಇಂದ ಆ್ಯಸ್ ಇನ್ ಅಂದರೆ ಆಧಾರ್ ನಂಬರ್ ಹೆಂಗಿದೆಯಲ್ಲ ಆ ನೇಮ್ ಎಂಟರ್ ಮಾಡಿ ಮೇಲೆ ಒಂದು ಫಿಲ್ ಮಾಡ್ತೀನಿ. ಸೊ ಆಧಾರ್ ನಂಬರು ಮತ್ತು ನಿಮ್ಮದು ನೇಮ್ ಆಧಾರ್ ಕಾರ್ಡಲ್ಲಿ ಹೆಂಗಿದೆಯಲ್ಲ ಅಲ್ಲಿ ಫಿಲ್ ಮಾಡಿ, ಮತ್ತು ಇಲ್ಲಿ ಜೆಂಡರ್ಗಳಿದೆ ನಿಮ್ಮ ಮೇಲ್ ಕೊಡಿ. ಸೊ ಇಲ್ಲಿ ಆನ್ಸರ್ ಕೇಳಿದೆ ಆನ್ಸರ್ ಕೊಡಿ. ಸೊ ದೆನ್ ಟಿಕ್ ಮಾಡಿ ನೆಕ್ಸ್ಟು ಪ್ರೊಸೀಜ್ ಅಂತ ಕೊಟ್ಟರೆ, ಸೊ ನೆಕ್ಸ್ಟ್ ಪೇಜ್ ಬರುತ್ತೆ. ಯಾ ನೆಕ್ಸ್ಟ್ ಏನಿದೆ, ಸೊ ನೆಕ್ಸ್ಟು ಇದು ನಿಮ್ಮದು ಸೆಕೆಂಡ್ ನೆಕ್ಸ್ಟ್ SLC ಬಗ್ಗೆ ಫಿಲ್ ಮಾಡಬೇಕು ಇಲ್ಲಿ, ಮತ್ತು ಯಾವ ಬೋರ್ಡು, ಮತ್ತು SLC ಪಾಸ್ ಆಗಿದ್ದು ಯಾವ ಇಯರು, ಮತ್ತು SLC ರಿಜಿಸ್ಟ್ರೇಷನ್ ನಂಬರು, ದೆನ್ ಕ್ಯಾಸ್ಟ್. ಸೊ ಇಲ್ಲಿ ಇದು ಫಿಲ್ ಮಾಡ್ತೀನಿ. ನೆಕ್ಸ್ಟು ಸೊ ಇಲ್ಲಿ ಯಾವ ಬೋರ್ಡ್ ಅಂತ ಕೊಡಬೇಕು. ಸೊ ಮೋಸ್ಟ್ ಪ್ರಾಬಲಿ ಎಲ್ಲ ಕರ್ನಾಟಕ SLC ಬೋರ್ಡ್ ಎಕ್ಸಾಮ್ ಕೊಡಬೇಕು. ಸೊ ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ. ಸೊ ಓಕೆ, ದೆನ್ SLC ರಿಜಿಸ್ಟ್ರೇಷನ್ ನಂಬರ್, ಸೊ ಮತ್ತು ಕ್ಯಾಸ್ಟ್. ಸೊ ಆ್ಯಕ್ಚುಲಿ ಕ್ಯಾಸ್ಟ್ ಅಂದರೆ SC ST ಮಾತ್ರ ಇದೆ ಸ್ಕಾಲರ್ಶಿಪ್ ಬರೋದು, SC ST ಮಾತ್ರ, ಅದಕ್ಕೆ SC ST ಇದೆ. ಸೊ ನೀವು ಯಾವ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ನೆಕ್ಸ್ಟ್ ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟಮೇಲೆ ಇಲ್ಲಿ VU SLC ರಿಸಲ್ಟ್ಸ್ ಡೀಟೇಲ್ಸ್ ಬರುತ್ತೆ, ಅದು ನೋಡ್ಕೋಬೋದು ನೀವು ಕರೆಕ್ಟ್ ಇದೆ ಇಲ್ಲ ಅಂತ. ಸೊ ನೆಕ್ಸ್ಟ್ ಪ್ರೊಸೀಡ್ ಕೊಡಿ. ಸೊ ಪ್ರೊಸೀಡ್ ಕೊಟ್ಟಾಗ ಇಲ್ಲಿ ಆಲ್ರೆಡಿ ಸ್ವಲ್ಪ ಫಿಲ್ ಆಗಿರುತ್ತೆ, ಸೊ ನೆಕ್ಸ್ಟ್ ಫಿಲ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಕೊಟ್ಟಮೇಲೆ ಇದು ಅಂದರೆ ಫುಲ್ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಇದು ಫುಲ್ ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ಇದು ಟೋಟಲ್. ಸೊ ಇಲ್ಲಿ ನೋಡಬೇಕು, ಇಲ್ಲಿ ಫಸ್ಟ್ ನಿಮ್ಮ RD ಕ್ಯಾಸ್ಟ್ ನಂಬರ್ ಅಂದರೆ ನಿಮ್ದು ಇದಿಟ್ಟಿರುತ್ತಲ್ಲ, ಸೊ ಕ್ಯಾಸ್ಟ್ ಇನ್ಕಮ್ ನಂಬರಲ್ಲಿ RD ನಂಬರ್ ಎಂಟರ್ ಮಾಡಬೇಕು ಇಲ್ಲಿ, ಆಮೇಲೆ ಯಾವ ಕ್ಯಾಸ್ಟ್ ಅಂತ, ಮತ್ತು ಸಬ್ ಕ್ಯಾಸ್ಟ್ ಯಾವುದು ಎಂಟರ್ ಮಾಡಬೇಕು. ಸೊ ಇದೊಂದು, ಸೊ ಮಿಕ್ಕಿರೋ ಡೀಟೇಲ್ಸ್ ಎಲ್ಲ ಮೇಲೆ ಇದೆ, ಅವೆಲ್ಲ ಆಲ್ರೆಡಿ ಹಿಂದೆ ಕೊಟ್ಟಿರೋದ್ರಲ್ಲಿ ಫಿಲ್ ಆಗಿರುತ್ತೆ. ಸೊ ನೆಕ್ಸ್ಟು ಕ್ಯಾಸ್ಟ್, ಇಲ್ಲಿ ಕ್ಯಾಸ್ಟ್ ಸೆಲೆಕ್ಟ್ ಮಾಡ್ಕೋಬೋದು ಯಾವುದಂತ, ಕ್ಯಾಸ್ಟ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಸೊ ಹಿಂದಿನಲ್ಲಿ ಸಬ್ ಕ್ಯಾಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಫ್ಯಾಮಿಲಿ ಆ್ಯನ್ಯಲ್ ಇನ್ಕಮ್, ಆ್ಯನ್ಯಲ್ ಇನ್ಕಮ್ ಎಲ್ಲ ಕೊಡಬೇಕು ಎಷ್ಟಿದೆ ಅಂತ. ಸೆಂಟ್ರಿಯರ್ ಪರ್ಮನೆಂಟ್ ಅಡ್ರೆಸ್, ಅಡ್ರೆಸ್ ಕೊಡಬೇಕು ಇಲ್ಲಿ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಕೊಡಬೇಕು. ನೆಕ್ಸ್ಟ್ 10-digit ಫೋನ್ ನಂಬರ್ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕು. ಸೋಷಿಯಲ್ ಡ್ರೈವರ್ ಡಿಪಾರ್ಟ್ಮೆಂಟ್ ID, ಇದು ಏನು ಗೊತ್ತಾ,
ಇಶ್ಯೂಸ್ ಫಾರ್ ಸ್ಕಾಲರ್ಶಿಪ್. ಸೊ ನೀವೇನಾದರೂ ಮುಂಚೆ ಏನಾದರೂ ಹಾಸ್ಟೆಲಲ್ಲಿ ಸೇರ್ಕೊಂಡಿದ್ರೆ, ಹಾಸ್ಟೆಲಲ್ಲಿ ಸೇರ್ಕೊಂಡಿದ್ರೆ ನಿಮಗೆ ಇದೊಂದು ಇದು ಕೊಟ್ಟಿರ್ತಾರೆ. ಸೊ ಒಂದು ಐ ಡಿ ಸ್ಕಾಲರ್ಶಿಪ್ಪಿಂದ ಒಂದು ಐ ಡಿ ಕೊಟ್ಟಿರ್ತಾರೆ, ಇದಕ್ಕೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದರೆ ಅದು ಎಂಟರ್ ಮಾಡಬೇಕು ಇಲ್ಲಿ. ಮತ್ತು ಯಾರು ಚಾಲೆಂಜಡ್ ಅಂದರೆ ಏನಾದರೂ ಡಿಸೇಬಲ್ ಚಾಲೆಂಜರ್ ಆಗಿದೆ ಅಂತ, ಅಂದರೆ ಫಿಸಿಕಲಿ ಚಾಲೆಂಜಿಂಗ್ ಪರ್ಸನ್ ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ಅದಕ್ಕೆ ಎಸ್ ಕೊಡಿ ಕೇಳಿದೆ. ನೆಕ್ಸ್ಟು ಕಾಲೇಜ್ ಆ್ಯಂಡ್ ಕೋರ್ಸ್ ಡೀಟೇಲ್ಸ್, ಸೆಲೆಕ್ಟ್ ದ ಕಾಲೇಜ್ ಟೈಪ್ ಅಂದರೆ ಕರ್ನಾಟಕ. ಸೊ ಮತ್ತು ಯಾವ ಡಿಸ್ಟ್ರಿಕ್, ಯಾವ ತಾಲೂಕು, ಮತ್ತು ಯಾವ ಕಾಲೇಜು, ಮತ್ತು ಯಾವ ಸೆಲೆಕ್ಟ್ ಕೋರ್ಸ್ ಯಾವುದು, ಯಾವ ಇಯರ್ ಪಾಸ್ ಆಗಿದ್ದೀರಾ. ಇದು ಬಂದುಬಿಟ್ಟು ನೀವು ಇದು ನೀವು ಯಾವ ಅಂದರೆ ಡಿಪ್ಲೊಮಾ ಕೊಡಿ ಪಾಸ್ ಆಗಿರೋದು ಆ ಕಾಲೇಜ್ ಕೊಡಬೇಕು. ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಸಿ ಕೊಡಿ, ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕೊಡಿ, ಆ್ಯಂಡ್ ವೆಟರ್ನರಿ ವೆಟರ್ನರಿ ಕೊಡಿ, ಆ್ಯಂಡ್ ಬೇರೆ ಯಾವ ಸ್ಟ್ರೀಮ್ ಬರುತ್ತಲ್ಲ ಆ ಸ್ಟ್ರೀಮ್ ಈಗ ಕೊಟ್ಕೋಬೇಕು ನೀವು. ಹೋಲ್ಸೇಲ್ ಆಗಿಬಿಟ್ಟಿದ್ದಾರೆ ಒಂದೇ ಸದ. ಸೊ ಇಷ್ಟು. ಸೊ ನೀವು ನೀ ಎಂಟರ್ ರಿಜಿಸ್ಟ್ರೇಷನ್ ನಂಬರ್, ರಿಜಿಸ್ಟ್ರೇಷನ್ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ರಿಜಿಸ್ಟ್ರೇಷನ್ ನಂಬರ್, ಮತ್ತು ಯು ಎಸ್ ಎನ್ ಇಂಜಿನಿಯರಿಂಗ್ಗೆ ಮೆಡಿಸಿನ್ಗೆ ಅವ್ರದ್ದು ರಿಜಿಸ್ಟ್ರೇಷನ್ ನಂಬರ್, ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಸಿ ರಿಜಿಸ್ಟ್ರೇಷನ್ ನಂಬರ್ ಅಂತೆ. ಕೋರ್ಸ್ ಡಿಸಿಪ್ಲಿನ್ ಕಾಂಬಿನೇಷನ್ ಸ್ಪೆಷಲೈಸೇಷನ್ ಏನಂತ, ಸ್ಪೆಷಲೈಸೇಷನ್ ಫಾರ್ ಎಕ್ಸಾಂಪಲ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಪರ್ಸೆಂಟೇಜ್ ಸಿ ಜಿ ಪಿ. ಸೊ ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಸಿ ಜಿ ಪಿ ಬಂದಿರುತ್ತೆ, ಇಂಜಿನಿಯರಿಂಗ್ ಸಿ ಜಿ ಪಿ ಬಂದಿರುತ್ತೆ, ಮೆಡಿಸಿನ್ ಕೂಡ ಅದೇ ಬಂದಿರುತ್ತೆ, ಅದು ಇದು ಎಂಟ್ರ್ ಮಾಡ್ಕೊಳ್ಳಿ. ಫಾರ್ ಇದು ಬಂದಿರುತ್ತಲ್ಲ ಯಾರಿಗೆ, ಸೊ ಸೆಕೆಂಡ್ ಪಿ ಯು ಸಿ ಅವರಿಗೆ ಪರ್ಸೆಂಟೇಜ್ ಬಂದಿರುತ್ತೆ, ಪರ್ಸೆಂಟೇಜ್ ಎಂಟ್ರ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್, ಸೊ ಬ್ಯಾಂಕ್ ಡೀಟೇಲ್ಸನ್ನ ಕ್ಲೀನಾಗಿ ಫಿಲ್ ಮಾಡಬೇಕಾಗುತ್ತೆ. ಸೊ ಆ್ಯಕ್ಚುಲಿ ಈ ಅಕೌಂಟ್ಗೆ ಆ್ಯಕ್ಚುಲಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಹಾಕ್ತಾರೆ. ಕ್ಲೀನಾಗಿ ಫಿಲ್ ಮಾಡ್ಕೊಳ್ಳಿ, ಬ್ಯಾಂಕು ಮತ್ತು ಡಿಸ್ಟಿಕ್ಕು ಬ್ರ್ಯಾಂಚು ಮತ್ತು ಅಡ್ರೆಸ್. ಸೊ ಇಷ್ಟು. ಸೊ ಇಲ್ಲಿ ಅದು ಲಾಸ್ಟ್ ಅಂದರೆ ಕ್ಯಾಂಡಿಡೇಟ್ ಫೋಟೋ, ಅಲ್ಲಿ ಅಪ್ಲೋಡ್ ಒರಿಜಿನಲ್ ಡಾಕ್ಯುಮೆಂಟ್ ಎನ್ಕ್ಲೋಸ್, ದ ಫೈಲ್ ಸೈಜ್ ಶುಡ್ ಬಿ ಲೆಸ್ ದ್ಯಾನ್ 100 KB. ಇಲ್ಲಿ ನೋಡಬೇಕು ಎಷ್ಟು ಅಂದರೆ ಆ ಫೈಲ್ ಹಾಕ್ಬೇಕು, ಅದು ಅಂದರೆ ಫೈಲ್ ಅಪ್ಲೋಡ್ ಮಾಡ್ತಿರಲ್ಲ ಅಂದರೆ ಫೋಟೋ ಅಪ್ಲೋಡ್ ಮಾಡ್ತಿರಲ್ಲ, ಅದು ಎಷ್ಟಿರಬೇಕಂತ, ಎಲ್ಲ ಫೈಲ್ಸು ಲೆಸ್ ದ್ಯಾನ್ 100 KB ಇರಬೇಕು. ಸೊ ಫಸ್ಟು ಕ್ಯಾಂಡಿಡೇಟ್ ಫೋಟೋ. ಸೊ ಆ್ಯಕ್ಚುಲಿ ಸೈಬರ್ಗೋ ಇದು ಇದನ್ನೆಲ್ಲ ಸೈಬರ್ಗೋಗಿ ಮಾಡಿಸ್ಬೇಕು, ಸೈಬರ್ಗೋಗಿ ಇದು ಮಾಡ್ಕೊಳ್ಳಿ. ಫಸ್ಟ್ ಕ್ಯಾಂಡಿಡೇಟ್ ಫೋಟೋ, ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಹಾಕಬೇಕು ಒಂದು, ನೆಕ್ಸ್ಟ್ ಲಾಸ್ಟ್ ಸೆಮ್ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್. ಇದೇನಪ್ಪ ಅಂದರೆ ಸೆಕೆಂಡ್ ಪಿ ಯು ಲಾಸ್ಟ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಹಾಕಬೇಕು, ಇಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಮಾತ್ರನೇ ಹಾಕಬೇಕು, ಇದು ಕಂಪಲ್ಸರಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ನಿಮಗೆ ಲಾಸ್ಟ್ ಇಯರ್ ಅಂದರೆ ಸೆಕೆಂಡ್ ಪಿ ಯು ಸಿ ಲಾಸ್ಟ್ ಇಯರ್ ಅಂದರೆ ಪಾಸ್ ಆದಮೇಲೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡ್ತಿಲ್ಲ ಅದನ್ನು ಹಾಕಬೇಕು. ಮತ್ತು ಎಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಡಿಪ್ಲೊಮಾ ಅಂದರೆ ಲಾಸ್ಟ್ ಇಯರ್ ಪಾಸ್ ಆಗ್ತಿರಲ್ಲ ಮಾರ್ಕ್ಸ್ ಕಾರ್ಡು, ಆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ಬೈ ಜೆ ಪಿ ಜೆ ಫಾರ್ಮ್ಯಾಟ್ ಇದೆ. ಸೊ ಅದಾದಮೇಲೆ ಐ ಹಿಯರ್ ಬೈ ಡಿಕ್ಲೇರ್ಡ್ ಅಬೋವ್ ಮೆನ್ಷನ್ ಅಂತ, ಸೊ ಕೊಡಿ, ಸಬ್ಮಿಟ್ ಕೊಡಿ. ಸೊ ನಿಮ್ಮದೆಲ್ಲ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ, ಆದಮೇಲೆ ಒಂದು ಫಾರ್ಮ್ ಬರುತ್ತೆ, ಅಂದರೆ ಇದನ್ನೆಲ್ಲ ಫಿಲ್ ಮಾಡಿದ್ನಲ್ಲ ಆ ಫಾರ್ಮ್ ಪಿ ಡಿ ಎಫ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಹೋಗಬೇಕು, ಸೋಷಿಯಲ್ ವೆಲ್ಫೇರ್ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಹೋಗಿ ಇದನ್ನು ಇದು ಫಿಲ್ ಮಾಡಿದ್ರಲ್ಲ ಈ ಫಾರ್ಮ್ ತೊಗೊಂಡೋಗಿ. ಇನ್ನೊಂದು ಹೇಳೋದು ಅಂದ್ಬಿಟ್ಟೆ, ಸೊ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಹೇಳಿದ್ನಲ್ಲ ಆ ಥರ ಫಿಲ್ ಮಾಡಿಬಿಟ್ಟು ಇದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದ್ದಾರೆ ಆ ಥರ ಕ್ಲಿಕ್ ಮಾಡ್ಕೋಬೇಕು, ಡೌನ್ಲೋಡ್ ಆಗ್ತದೆ. ಸೊ ಓಪನ್ ಮಾಡಿಕೊಂಡ್ರೆ ಸೊ ಇಲ್ಲಿದೆಯಲ್ಲ, ಇದನ್ನು ಆ್ಯಕ್ಚುಲಿ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೂ ಕೊಡಬೇಕು ಈ ಇದರಲ್ಲಿರೋದೆಲ್ಲ ಹಾಕ್ಕೊಂಡು. ಸೊ ಡಾಟಾ ನೆಸೆಸರಿ ಎಂಟರ್ ಟು ವೆಬ್ಸೈಟ್ ಆನ್ಲೈನ್ ಅಪ್ಲಿಕೇಶನ್, ಅದು ರಿಕ್ವೈರ್ಮೆಂಟ್ಸ್ ಏನೇನು ಮಾಡಬೇಕು ಅಪ್ಲಿಕೇಶನ್ ಹಾಕೋಕ್ಕೆ, ಆಧಾರ್ ಕಾರ್ಡ್ ಬೇಕು, ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ಬೇಕು, ಕೋರ್ಸ್ ಸ್ಟಡಿ ರಿಜಿಸ್ಟ್ರೇಷನ್ ನಂಬರ್ ಬೇಕು, ಮತ್ತು ಬ್ಯಾಂಕ್ ಡೀಟೇಲ್ಸ್ ಬೇಕು. ಸೊ ಸ್ಕ್ಯಾನ್ ಡಾಕ್ಯುಮೆಂಟು ಅಪ್ಲೋಡ್ ಅಂದರೆ ಏನೇನು ಸ್ಕ್ಯಾನ್ ಅಂದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅಲ್ಲಿ ಹೇಳಿದ್ನಲ್ಲ, ಫೋಟೋ ಒಂದು ಮಾರ್ಕ್ಸ್ ಕಾರ್ಡು ಮತ್ತು ಕ್ಯಾಶ್ ನಂಬರ್ ಸ್ಟಾರ್ಟೆಡ್ ವಿತ್ ಆರ್ ಡಿ, ಸರಿನಾ. ಇಷ್ಟು. ಬಟ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಟು ಡಿಸ್ಟ್ರಿಕ್ಟ್ ಆಫೀಸ್, ಸೊ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಹೋಗ್ಬೇಕು. ಸೊ ನಿಮ್ಮ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಶಿವಮೊಗ್ಗದವರಾದರೆ, ಸೊ ಶಿವಮೊಗ್ಗಕ್ಕೆ ಹೋಗಬೇಕು ಡಿಸ್ಟ್ರಿಕ್ಟ್ ಅಂದರೆ ಶಿವಮೊಗ್ಗ ರಿಲೇಟೆಡ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅವರು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಹೋಗಿ ಇದೆಲ್ಲ ಕೊಡಬೇಕು. ಏನು ಕೊಡಬೇಕು? ಗೆಟ್ ಅಟೆಸ್ಟೆಡ್ ಅಕ್ನಾಲೆಜ್ಮೆಂಟ್ ಕಾಪಿ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಫ್ರಮ್ ಕಾಲೇಜ್ ಸ್ಟಡಿ ಅಗ್ರೆ, ಅದು ಫಿಲ್ ಮಾಡಿದಾರಲ್ಲ ಆನ್ಲೈನ್ ಅಕ್ನಾಲೆಜ್ಮೆಂಟು, ಅದರಲ್ಲಿ ಪ್ರಿನ್ಸಿಪಲ್ ಸೀಲು ಸೈನ್ ಹಾಕ್ಸ್ಕೋಬೇಕು, ಜೊತೆಗೆ ಅಟ್ಯಾಚ್ ಕ್ಯಾಶ್ ಸರ್ಟಿಫಿಕೇಟ್ ಜೆರಾಕ್ಸ್ ಕಾಪಿ, ಕ್ಯಾಶ್ ಸರ್ಟಿಫಿಕೇಟ್ ಜೆರಾಕ್ಸ್ ತೊಗೋಬೇಕು, ಮತ್ತು ಜೆರಾಕ್ಸ್ ಆಫ್ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಆಲ್ ಸೆಮಿಸ್ಟರ್ ಇನ್ ಕೇಸ್ ಆಫ್ ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ. ಅಂದರೆ ಫಾರ್ ಎಕ್ಸಾಂಪಲ್ ಇದಾದರೆ ನಿಮಗೆ ಇದು ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾಗೆ ಎಲ್ಲ ಸೆಮ್ದು ಮಾರ್ಕ್ಸ್ ಕಾರ್ಡು ತೊಗೊಂಡೋಗಬೇಕು. ಇನ್ ಕೇಸ್ ಸೆಕೆಂಡ್ ಪೀಸ್ ಆದರೆ ಸಿಂಗಲ್ ತೊಗೊಂಡೋದ್ರೆ ಆಗುತ್ತೆ, ಅಂದರೆ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ ಅದನ್ನು ಸೆರೆಕ್ಸ್ ಮಾಡಿ ಕೊಟ್ಟರೆ ಆಗುತ್ತೆ. ಸೊ ಇಷ್ಟು. ಹೋಗಿ ಸೋಷಿಯಲ್ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೂ ಕೊಡಬೇಕು. ಸೊ ಇಷ್ಟು.
ಸೊ ಇಷ್ಟು ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೊತೀವಿ. ಸೊ ಹೆಲ್ಪ್ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಚಾನಲ್ನ, ಮತ್ತು ಈ ವಿಡಿಯೋ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಏನಾದರೂ ಕಾಮೆಂಟ್ಸ್ ಇದೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ರಿಪ್ಲೈ ಮಾಡ್ತೀನಿ. ಸೊ ಏನಾದರೂ ಅಂದರೆ ಹಾಕೋದು ಗೊತ್ತಾಗಲಿಲ್ಲ, ಏನಾದರೂ ಯಾವುದಾದ್ರು ಟರ್ಮ್ ಹಾಕೋ ಅಂದರೆ ಗೊತ್ತಾಗಲಿಲ್ಲ ಅಂದರೆ ಹೆಲ್ಪ್ ಮಾಡ್ತೀನಿ. ಸೊ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.